ಚುನಾವಣೆ ಹೊತ್ತಿನಲ್ಲಿ ಪಾತಕಿಗಳಿಗೆ ರೌಡಿ ಪಟ್ಟಿಯಿಂದ ಮುಕ್ತಿ ನೀಡಲಾಗಿದೆ 7361 ಜನರನ್ನ ರೌಡಿ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆ 7361 ಜನರನ್ನ ರೌಡಿ ಪಟ್ಟಿಯಿಂದ ಕೈಬಿಟ್ಟಿದೆ ಒಂದೂವರೆ ತಿಂಗಳ ಅವಧಿಯಲ್ಲಿ ರೌಡಿ ಪಟ್ಟಿಯಿಂದ ಮುಕ್ತಿಯನ್ನ ನೀಡಲಾಗುತ್ತೆ 2023 ಜನವರಿ ಫೆಬ್ರವರಿಯಲ್ಲಿ 7361 ಮಂದಿಗೆ ರೌಡಿ ಪಟ್ಟಿಯಿಂದ ಮುಕ್ತಿ ನೀಡಲಾಗುತ್ತೆ ಸರ್ಕಾರವೇ ಒದಗಿಸಿದ ಅಧಿಕೃತ ಮಾಹಿತಿಯಲ್ಲಿ ಈ ಒಂದು ಮಾಹಿತಿ ಬಹಿರಂಗವಾಗಿದೆ ರೌಡಿ ಪಟ್ಟಿಯಿಂದ ಹೆಸರು ಹಿಂತೆಗೆದವರಲ್ಲಿ ಮಂಗಳೂರು ಮಂಡ್ಯ ಉತ್ತರ ಕನ್ನಡ ಹಾಗೂ ಬೀದರ್ ಜಿಲ್ಲೆಗಳೇ ಸಿಂಹಪಾಲನ್ನ ಪಡೆದಿವೆ ಇದೇ ವೇಳೆ 2023 ರಲ್ಲಿ 12 ಮಂದಿ ಮೇಲೆ ಹೊಸದಾಗಿ ರೌಡಿ ಶೀಟರ್ ತೆರೆದಿದೆ ಖಾಕಿ ಪಡೆ ಚುನಾವಣೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಾತಕಿಗಳಿಗೆ ರೌಡಿ ಪಟ್ಟಿಯಿಂದ ಮುಕ್ತಿಯನ್ನ ನೀಡಲಾಗುವಂತದ್ದು ಸುಮಾರು 7361 ರೌಡಿಗಳನ್ನ ರೌಡಿ ಲಿಸ್ಟ್ ನಿಂದ ಮುಕ್ತಿ ನೀಡಲಾಗುತ್ತೆ ಮಂಡ್ಯದಲ್ಲಿ 610 ಉತ್ತರ ಕನ್ನಡದಲ್ಲಿ 529 ಬೆಂಗಳೂರಿನಲ್ಲಿ 17 ಮಂದಿಯನ್ನ ರೌಡಿ ಪಟ್ಟಿಯಿಂದ ಕೈ ಬಿಟ್ಟಿದೆ ಇಲಾಖೆ ಮೈಸೂರಿನಲ್ಲಿ 350 ಚಿತ್ರದುರ್ಗದಲ್ಲಿ 319 ಹಾವೇರಿಯಲ್ಲಿ 266 ಉಡುಪಿಯಲ್ಲಿ 292 ಮಂದಿಗೆ ರೌಡಿ ಪಟ್ಟಿಯಿಂದ ಮುಕ್ತಿಯನ್ನ ನೀಡಲಾಗುತ್ತೆ ಹಲವಾರು ಕಾರಣಗಳು ಹಲವಾರು ಉದ್ದೇಶಗಳು ಪ್ರಮುಖವಾಗಿ ಈ ಚುನಾವಣೆ ಈಗ ಈ ಸಂದರ್ಭದಲ್ಲಿ ಏನೇ ಮಾಡಿದ್ರು ಕೂಡ ಅದು ಒಂದೇ ಒಂದು ಉದ್ದೇಶ ಅಂತಂದ್ರೆ ಅದು ಚುನಾವಣೆ ಪೊಲೀಸ್ ಇಲಾಖೆ ಈ ರೀತಿಯ ನಿರ್ಧಾರ ಕೈಗೊಂಡಿರೋದರ ಹಿಂದೆ ಏನು ಕಾರಣ ಇರಬಹುದು ಅನ್ನುವಂಥದ್ದು ಕೂಡ ಬಹಳ ಯೋಚನೆ ಮಾಡಬೇಕಾದಂತಹ ವಿಚಾರ ಹಾಗಾಗಿ ಹಲವಾರು ರೌಡಿಗಳು ಅಂದ್ರೆ ಸುಮಾರು 7361 ರೌಡಿಗಳಿಗೆ ರೌಡಿ ಶೀಟರ್ ಈ ಲಿಸ್ಟ್ ನಿಂದ ಅವರನ್ನು ಕೈ ಬಿಡಲಾಗುತ್ತೆ 2023 ಜನವರಿ ಹಾಗೂ ಫೆಬ್ರವರಿಯಲ್ಲಿ ಸುಮಾರು 7361 ರೌಡಿಗಳನ್ನು ರೌಡಿ ಪಟ್ಟಿಯಿಂದ ಅವರಿಗೆ ಮುಕ್ತಿಯನ್ನ ನೀಡಲಾಗುತ್ತೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ